ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವನ್ನು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮರು ಸೃಷ್ಟಿಸಿದರು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಣ್ಣಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿಂದು ನಡೆದ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗಲು ಪೇಟೆಗಳನ್ನು ನಿರ್ಮಿಸಿ ಒಂದು ಜನವಸತಿಗೆ ಯೋಗ್ಯವಾದ ನಗರವನ್ನು ನಿರ್ಮಿಸಿದ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಬಗ್ಗೆ ಹೇಳಬೇಕಾದ್ರೆ, ವಿಜಯನಗರದ ಸಾಮ್ರಾಜ್ಯದ ಏನು ಒಂದು ಸುವರ್ಣ ಯುಗ ಇತ್ತು, ಆ ಸುವರ್ಣ ಯುಗದ ದರ್ಶನವನ್ನು ಈ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಡಿ ತೋರಿಸಿರುವಂಥದ್ದು ಇವತ್ತು ನಾಡಪ್ರಭು ಕೆಂಪೇಗೌಡರು. ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವ ಮಾನ್ಯವನ್ನು ಪಡೆದಿದೆ. ಅವರು ಯೋಜನಾಬದ್ಧವಾದಂಥ ನಗರವನ್ನು ಮಾಡಿ, ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಿ, ಎಲ್ಲ ಪೇಟೆಗಳ ನಿರ್ಮಾಣ ಮಾಡಿ, ಜನರಿಗೆ ಸುಖ ಶಾಂತಿ ನೆಮ್ಮದಿ ವ್ಯವಹಾರ ವ್ಯಾಪಾರವನ್ನು ಮಾಡುವಂಥ ದೂರದೃಷ್ಟಿ, ಏನು ಅವ್ರು ಕನಸು ಕಂಡಿದ್ರು ಅದನ್ನು ನೆನಸು ಮಾಡುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ದೂರದೃಷ್ಟಿಯ ನಾಡಪ್ರಭು ಅವರೇ ಕೆಂಪೇಗೌಡರು ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 9 ಲೈವ್ ನ್ಯೂಸ್, ಬೆಂಗಳೂರು.